ಕೊಟ್ಟಿದ್ದಾರೆ. ಡಿಕೆಶಿ ಅಭಿಮಾನಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನನ್ನ ನಿಂದಿಸಿದ್ದಾರೆ. ಫ್ಲೆಕ್ಸ್ ಬ್ಯಾನರ್ ತೆರವುಗೊಳಿಸಲು ಹೇಳಿದ್ದಕ್ಕೆ ಡಿಕೆಶಿ ಬೆಂಬಲಿಗರು ನನ್ನ ಮೇಲೆಯೇ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ಈಶಾನ್ಯ ವಿಭಾಗದ ಡಿಸಿಪಿ ಗನ್ಮ್ಯಾನ್ ದೂರನ್ನ ಕೊಟ್ಟಿದ್ದಾರೆ. ಫ್ಲೆಕ್ಸ್ ಬ್ಯಾನರ್ ತೆರವುಗೊಳಿಸಲು ನಾನು ಹೇಳಿದೆ, ಅದಕ್ಕೋಸ್ಕರ ನನ್ನ ಮೇಲೆಯೇ ಅಟ್ಯಾಕ್ ಮಾಡಿದ್ದಾರೆ, ಅಷ್ಟೇ ಅಲ್ಲ ನನ್ನನ್ನು ನಿಂದಿಸಿದ್ದಾರೆ. ಡಿಕೆಶಿ ಬರಮಾಡಿಕೊಳ್ಳಲು ಏರ್ಪೋರ್ಟ್ ಬಳಿ ಬಂದಿದ್ರು ಬೆಂಬಲಿಗರು. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ದೂರನ್ನು ದಾಖಲಿಸಲಾಗಿದೆ. ಐಪಿಸಿ ಸೆಕ್ಷನ್ 353 ಅಡಿಯಲ್ಲಿ ಡಿಸಿಪಿ ಗನ್ಮ್ಯಾನ್ ದೂರನ್ನು ದಾಖಲಿಸಿದ್ದಾರೆ. ಸಾದಹಳ್ಳಿ ಟೋಲ್ ಬಳಿ 15 ಮಂದಿ ಕಾಂಗ್ರೆಸ್ ಬಾವುಟವನ್ನು ಹಿಡಿದು ನಿಂತಿದ್ರು. ರಸ್ತೆಯಿಂದ ಪಕ್ಕಕ್ಕೆ ಸರಿರಿ ಅಂತ ಹೇಳಿ ನಾನು ಸೂಚನೆಯನ್ನ ಕೊಟ್ಟೆ. ಅಷ್ಟಕ್ಕಿನ ಇವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಈಶಾನ್ಯ ವಿಭಾಗ ಡಿಸಿಪಿ ಗನ್ಮ್ಯಾನ್ ಭರಮಪ್ಪ ದೂರನ್ನ ಕೊಟ್ಟಿದ್ದಾರೆ. ಸಾದಹಳ್ಳಿ ಟೋಲ್ ಬಳಿ ಡಿಕೆಶಿಯ 15 ಮಂದಿ ಕಾಂಗ್ರೆಸ್ ಬೆಂಬಲಿಗರೇನಿದ್ದಾರೆ ಇವರು ಬಾವುಟವನ್ನ ಹಿಡಿದು ನಿಂತಿದ್ರು. ರಸ್ತೆಯಿಂದ ಪಕ್ಕಕ್ಕೆ ಸರಿಯುವಂತೆ ನಾನು ಸೂಚನೆಯನ್ನು ಕೊಟ್ಟೆ. ಅಷ್ಟು ಮಾತ್ರಕ್ಕೆ ನನ್ನನ್ನ ನಿಂದಿಸಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಈಶಾನ್ಯ ವಿಭಾಗ ಡಿಸಿಪಿ ಗನ್ಮ್ಯಾನ್ ಭರಮಪ್ಪ ಈಗಾಗಲೇ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಐಪಿಸಿ ಸೆಕ್ಷನ್ 353 ಅಡಿ ದೂರನ್ನು ದಾಖಲಿಸಲಾಗಿದೆ. ರಸ್ತೆಯಿಂದ ಪಕ್ಕಕ್ಕೆ ಸರಿಯುವಂತೆ ಸೂಚನೆಯನ್ನು ಕೊಟ್ಟಿದ್ದು ಅಷ್ಟೇ. ಅಷ್ಟಕ್ಕೇ ಇವರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ನನ್ನನ್ನು ನಿಂದಿಸಿದ್ರು ಅಂತ ಡಿಕೆಶಿ ಬೆಂಬಲಿಗರ ವಿರುದ್ಧ ಈಶಾನ್ಯ ವಿಭಾಗದ ಡಿಸಿಪಿ ಗನ್ಮ್ಯಾನ್ ಭರಮಪ್ಪ ದೂರನ್ನ ದಾಖಲಿಸಿದ್ದಾರೆ. ನೀವು ಆ ಕಾಪಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆಯಲ್ಲಿ ಫ್ಲೆಕ್ಸ್ ಬ್ಯಾನರ್ ತೆರವುಗೊಳಿಸಲು ಕೂಡ ನಾನು ಹೇಳಿದೆ, ಆದರೆ ಅದಕ್ಕೂ ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಡಿಕೆಶಿಯನ್ನು ಬರಮಾಡಿಕೊಳ್ಳೋದಕ್ಕೆ ಏರ್ಪೋರ್ಟ್ ಬಳಿ ಈ ಬೆಂಬಲಿಗರು ಬಂದಿದ್ರು. ಆ ಸಂದರ್ಭದಲ್ಲಿ ನಾನು ಅವರಿಗೆ ರಸ್ತೆಯ ಪಕ್ಕಕ್ಕೆ ಸರಿರಿ ಅಂತ ಅಷ್ಟೇ ಹೇಳಿದ್ದು, ಅಷ್ಟೇ ಅಲ್ಲ ಈ ಫ್ಲೆಕ್ಸ್ ಬ್ಯಾನರನ್ನು ತೆರವುಗೊಳಿಸಿ ಅಂತ ಹೇಳಿದೆ. ಅಷ್ಟಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದರು, ನನ್ನನ್ನು ನಿಂದಿಸಿದ್ರು ಅಂತ ಹೇಳಿ ಡಿಕೆಶಿ ಬೆಂಬಲಿಗರ ವಿರುದ್ಧ ಈಶಾನ್ಯ ವಿಭಾಗದ ಡಿಸಿಪಿ ಗನ್ಮ್ಯಾನ್ ಆಗಿರುವ ಭರಮಪ್ಪ ಅವರು ದೂರನ್ನು ದಾಖಲಿಸಿದ್ದಾರೆ. ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 15 ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ದೂರನ್ನು ನೀಡಲಾಗಿದೆ. ಡಿಕೆಶಿ ಸ್ವಾಗತಕ್ಕೆ ಬಂದಿದ್ದ ಬೆಂಬಲಿಗರ ಮೇಲೆ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿಸಲಾಗಿದೆ. ದೂರನ್ನು ಕೊಟ್ಟಿರೋದು ಬೇರೆ ಯಾರೂ ಅಲ್ಲ, ಈಶಾನ್ಯ ವಿಭಾಗದ ಡಿಸಿಪಿ ಗನ್ಮ್ಯಾನ್ ಭರಮಪ್ಪ ಅವರು. ಫ್ಲೆಕ್ಸ್ ಬ್ಯಾನರ್ ತೆರವುಗೊಳಿಸಿ ರಸ್ತೆಯಿಂದ ಒಂಚೂರು ಪಕ್ಕಕ್ಕೆ ಸರಿರಿ ಅಂತ ಹೇಳಿದೆ, ಅಷ್ಟಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದ್ರು.